ತುಂಬಿದ ಟ್ಯಾಂಕರ್ ಬಿದ್ದು ಅಡುಗೆ ಎಣ್ಣೆ ಸಂಪೂರ್ಣವಾಗಿ ರೋಡ್ಗೆ ಬಿದ್ದಿದೆ. ರಸ್ತೆಗೆ ಬಿದ್ದಂತ ಅಡುಗೆ ಎಣ್ಣೆಯನ್ನ ದಾರಿ ಹೋಕರು ಹಾಗೂ ಸ್ಥಳೀಯರು ತುಂಬಿಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಕೂಡ ಈಗ ಗಮನಿಸ್ತಾ ಇದ್ದೀರಿ. 30,000 ಲೀಟರ್ ಸಾಮರ್ಥ್ಯದ ಟ್ಯಾಂಕರ್ ಇದು. ಕ್ಯಾನ್, ವಾಟರ್ ಬಾಟಲ್, ದೊಡ್ಡ ಡ್ರಮ್ ನಲ್ಲಿ ಎಣ್ಣೆಯನ್ನ ತುಂಬಿಕೊಂಡು ಸ್ಥಳೀಯರು ಹೋಗ್ತಾ ಇದ್ದಾರೆ. ಕ್ರೇನ್ ಮೂಲಕ ಟ್ಯಾಂಕರ್ ಎತ್ತುವ ಕೆಲಸ ಆಗ್ತಾ ಇದ್ರು ಕೂಡ ಆಯಿಲ್ ಅನ್ನ ಪಡೆಯೋದ್ರಲ್ಲಿ ಜನ ಮಗ್ನರಾಗಿದ್ದಾರೆ. ಗುಜರಾತ್ ನಿಂದ ತಮಿಳುನಾಡು ಕಡೆ ಈ ಟ್ಯಾಂಕರ್ ಹೋಗ್ತಾ ಇತ್ತು. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಇಮಡಾಪುರ ಗ್ರಾಮದ ಹತ್ರ ಈ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 13ರ ರಸ್ತೆಯ ಹತ್ರ ಈ ಘಟನೆ ನಡೆದಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಖಾನಾವಸಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ರೆ. ವೀರೇಶ್, ಈ ಘಟನೆ ಹೇಗಾಯ್ತು? ಏನಾದ್ರೂ ಓವರ್ಲೋಡೆಡ್ ಆಗಿತ್ತಾ ಅಂತ ಹೇಳಿ. ಕ್ಷಮಾ, ಈ ಘಟನೆ ಏನು ಹೇಗಾಗಿರುದಂದ್ರೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ಟ್ಯಾಂಕರ್ ಏನು ಹೋಗ್ತಾ ಇತ್ತು, ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಬಿದ್ದಿರೋದು. ಈ ಟ್ಯಾಂಕರ್ ತುಂಬಾ ಸುಮಾರು 20,000 ಲೀಟರ್ಗೂ ಹೆಚ್ಚು ಶೇಂಗಾ ಎಣ್ಣೆ ತುಂಬಿಕೊಂಡು ಆ ಟ್ಯಾಂಕರ್ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಟ್ಯಾಂಕರ್ ಪಲ್ಟಿ ಆದ ಕ್ಷಣದಲ್ಲೇ ಇಮಡಾಪುರ ಗ್ರಾಮ ಆಗಿರ್ಬೋದು ಮತ್ತು ಸ್ಥಳೀಯರಾಗಿರ್ಬೋದು ಮತ್ತು ವಾಹನಗಳಲ್ಲಿ ಹೋಗ್ತಾ ಇರುವಂತ ಎಲ್ಲ ಜನರು ಸಹ ಆ ವಾಹನದಲ್ಲಿ ಟ್ಯಾಂಕರ್ ನಲ್ಲಿ ಇದ್ದಂತ ಶೇಂಗಾ ಎಣ್ಣೆ ಏನಂದ್ರೆ ಅಡುಗೆಗೆ ಬಳಸುವಂತ ಶೇಂಗಾ ಎಣ್ಣೆನ ಎಲ್ಲರೂ ಸಹ ತುಂಬಿಕೊಳ್ಳ ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಟ್ಟರು. ವಾಟರ್ ಟ್ಯಾಂಕ್ಗಳಾಗಿರ್ಬೋದು, ನೀರಿನ ಕ್ಯಾನ್ಗಳಾಗಿರ್ಬೋದು, ಕೊಡಗಳಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಪಾತ್ರೆಗಳನ್ನ ತೆಗೆದುಕೊಂಡು ಬಂದು ಆ ಶೇಂಗಾ ಎಣ್ಣೆಯನ್ನ ತುಂಬಿಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನ ಪಟ್ಟರು. ಕ್ಷಮಾ ವೀರೇಶ್, ಈ ಸಂದರ್ಭದಲ್ಲಿ ಯಾರೋ ಒಬ್ರು ಸಿಗರೇಟ್ ಅಥವಾ ಬೀಡಿನೋ ಹಚ್ಕೊಂಡು ಬಂದ್ರು ಕೂಡ ಅವಘಡ ಅವಘಡ ಆಗುವಂತ ಚಾನ್ಸಸ್ ಇರುತ್ತಲ್ವಾ ಅಂತ ಹೇಳಿ. ಖಂಡಿತವಾಗಿ ಕ್ಷಮಾ, ಆ ರೀತಿಯ ಅನಾಹುತ ಆಗೋದ್ರಲ್ಲೂ ಸಹ ಎರಡು ಮಾತಿಲ್ಲ ಅಂತ ಹೇಳ್ಬಹುದು. ಈ ಹಿನ್ನೆಲೆಯಲ್ಲಿ ಏನು ಟ್ಯಾಂಕರ್ ಪಲ್ಟಿಯಾಗಿ ಬೀಳ್ತಿದ್ದಂತೆ ಆ ಕನಾವಸಳ್ಳಿ ಪೊಲೀಸರು ಕ್ರೇನ್ ಮತ್ತು ಜೆಸಿಬಿಗಳನ್ನು ತೆಗೆದುಕೊಂಡು ಬಂದು ಆ ರಸ್ತೆ ಹೆದ್ದಾರಿಯಿಂದ ಆ ಟ್ಯಾಂಕರ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನಗಳನ್ನ ಪಟ್ಟರು. ಮತ್ತು ಪೊಲೀಸರು ಲಾಠಿ ಪ್ರಹಾರವನ್ನು ಮಾಡಿದ್ರು ಸಹ ಅಲ್ಲಿಂದ ಜನರು ಆ ಶೇಂಗಾ ಎಣ್ಣೆ ತುಂಬಿಕೊಂಡು ಹೋಗೋದನ್ನ ಬಿಟ್ಟು ಹಿಂದಕ್ಕೆ ಸರಲಿಲ್ಲ. ಹೀಗಾಗಿ ಪೊಲೀಸರು ಸಹ ಸಾಕಷ್ಟು ಹರಸಾಹಸವನ್ನ ಪಟ್ಟು ಇದೀಗ ಸ್ಥಳದಲ್ಲಿ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಕ್ಷಮಾ. ಓಕೆ, ಧನ್ಯವಾದ ವೀರೇಶ್.